ಅಥವಾ ಮೂರು ತಿಂಗಳೆಲ್ಲೋ ಬೆಂಗಳೂರಿಗೆ ಹೋಗಿ ಯಾರದ್ದೋ ಒಂದು ಗಾಡಿ ಅಂಗಡಿ ಗೋಬಿ ಮಂಚೂರಿ ಮಾಡಿ ಅದನ್ನೆಲ್ಲ ಕೌನ್ ಚಕ್ಕಿ ಉರಿ ಬಂದು ಬಂದವ್ರು ಮಾತುಕತೆ ಏನು ಕೇಮ್ರಿ, ನಮ್ಮ ಕುಂದಾಪುರ ಭಾಷೆ ಇಲ್ಲ, ನಮ್ಮ ಸಂಸ್ಕೃತಿ ಇಲ್ಲ, ಏನೇನು ಇಲ್ಲ, ಬಂದು ಶುರು ಮಾಡಿ ಆಯ್ತು ಅಲ್ಲಿಂದ ಬೆಂಗಳೂರು ಭಾಷೆ. ಏನು ಮಚ್ಚ ಮಚ್ಚಿನ ಚಕ್ಕಿ ಹೊಡುಕ ಶುರು ಆಯ್ತು. ಅಯ್ಯೋ ಈಗಂತೂ ಕೆಲವ್ರು ಮಂಡಿ ಫ್ಯಾಷನ್ ಏನು ಕೇಮ್ರಿ, ನಮ್ಮ ಹುಡುಗರು ಹಾಗಿಲ್ಲ, ಇಲ್ಲಿದ್ದವ್ರು ಅಗೋರೇಜ್ದವ್ರು ಎಷ್ಟು ಶಿಸ್ತು, ಎಷ್ಟು ಸಂಯಮ, ಆ ಡ್ರೆಸ್ ಅದನ್ನು ಮಾಡೋ ರೀತಿ, ಅವ್ರು ಇಲ್ಲಿ ವೇದಿಕೆ ಬರೋ ನಡ್ಕೊಂಡು ಬರೋ ರೀತಿ ಅಷ್ಟು ಚಂದ, ಅಷ್ಟು ಶಿಸ್ತು. ಆದರೆ ಕೆಲವು ಬದಿಗೆ ಹೋಯ್ನಿ ಈಗಿನ ಫ್ಯಾಷನ್ ಹುಡುಗರು ಮಂಡಿ ಕಾಣಿ ಪೂರ ಇಲ್ಲಿಷ್ಟು ಹೇರ್ಕೊಂಬ್ರೆ ಮಧ್ಯೆ ಒಂದು ನಾಗ್ ಮಾಡ್ಲು ಬೆಚ್ಕಂತಪ್ಪ. ಇಲ್ಲಿ ಸೈಡಂಗೆಲ್ಲ ಕಂಡಿರಿ, ಕಲ್ಲು ಕುಡ್ತಿನ ಮುಂಡಿಗಿ ಅಗೋರೇಶ್ವರ ಅಮ್ಮನರ್ ಬೊಬ್ಬರ್ಯ ಜಟ್ಟಿಗ ಈ ಮೇಸಿಗಡ್ಡೆ ಹೇಳೋದೇ ಬೇಡ, ನರ್ಕುಳ ಚಾಂಟುಳ ಕೋಳಿ ಕತ್ತಿ ಪೂರ. ಆದ್ರೆ ಇಲ್ಲಿ ನೀವು ಹೋಗ್ರೆ ಹಾಂಗಿಲ್ಲ, ಇದ್ದಾರೆ ಯಾರು ಎದೆ ಮುಂದ್ ಮಾಡ್ಕೊಂಡ್ ಬಪ್ಪ ಬೇಡ ಅಲ್ಲ ಕಣಿ ಕಡೆ ಕಂಡ. ಸರ್ ತಡಗತ್ತ ಅದಕ್ಕೆ, ಅದು ಬರೀ ಹುಡುಗರು ಮಾತ್ರ ಅಲ್ಲ, ಬೇಜಾರು ಮಾಡ್ಕೊಂಬೇಡಿ, ಹುಡುಗಿಯರು ಅದಕ್ಕೆ ಕಾರಣ ಇರ್ತಾರೆ. ಏ ದೇವ್ರೆ ಅವ್ರ ಡ್ರೆಸ್ಸು ಹಾಗೆ ಮಾಡ್ರೆ, ಅವ್ರು ಮಂಡಿ ಕೂದಲ್ ಅವ್ರ ಫ್ಯಾಷನ್, ನಾವು ದೇವಸ್ಥಾನಕ್ಕೆ ಹಾಕೋದನ್ನ ಎಷ್ಟು ಚಂದ ಇರ್ಕ. ಕೆಲವು ಹುಡುಗರು ದೇವಸ್ಥಾನಕ್ಕೆ ಹೋಗಿ ಮಾಡುದು ಕಣಕ್ ಆ ದೇವಸ್ಥಾನ ಗರ್ಭಗುಡಿಗೆ ಅಡ್ಡ ನಿಂತ್ಕಣ, ಅವ್ರಂತ ಹೊಸಿ ಕಳ್ರೆ ಹಾಂಗ ಎದೆಯೆಲ್ಲ ಒತ್ತಿಡ್ಕಣ ಹಿಂಗ್ ಕೈ ಮುಗಿತ್ರ ಕಣಿ, ಚಪ್ಪಳೆ ತೊಟ್ಟದ ಯಾರು ಹುಡುಗಿಯರ ಏನ್ ಸಾಧನೆ ಮಾರ್ರೆ ನಿಮ್ ಅಂದ್ರೆ ಅವ್ರು ಹೊಟ್ಟೆ ಕಣ್ಲಿ, ಇವ್ರು ಏನ್ ಕಡಿಮೆ ಇಲ್ಲ ಹುಡುಗಿಯರು, ಇವ್ರು ಮಾಡೋ ಫ್ಯಾಷನಿಗೆ, ಒಂದು ಹುಡುಗಿ ಅಲ್ಲ ನಾ ಹೇಳುದು ಯಾರೇ ಇಲ್ಲ, ಇವ್ರು ಮಾಡೋ ಫ್ಯಾಷನಿಗೆ ಆ ದೇವಸ್ಥಾನಕ್ಕೆ ಹಾಪು ಚಂದಕ್ಕೆ. ಕೆಲವು ದೇವಸ್ಥಾನಕ್ಕೆ ದೇವ್ರು ಬಿಟ್ಟು ಓಡಿ ಹೋದ್ ಇವತ್ತು ಒಳ ಪ್ರವೇಶ ಆಗ್ಲಿಲ್ಲ ದೇವ್ರು, ಯಾವ ಭಟ್ರಿಗೂ ಯಾವ ಅಷ್ಟಮಂಗಲ ಪ್ರಶ್ನೆಗೂ ದೇವ್ರು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಏನ ಮನೆ ಮಾಡ್ರೆ ದೇವ್ರು ಉಳಿತ, ನಮ್ಮ ಧರ್ಮ ನಾವು ಹೆಂಗ್ ಹೋಯ್ಕ ದೇವ್ರು. ಹೌಬಾ ನಿಮ್ಮಿಬ್ರೊಟ್ಟು ಸೋಡ್ ಪಾಡವಳ ನಾ ಮನೆ ಹೋಯ್ಕಲ್ಲ ಹೋದಲ್ಲಿ, ಯಾಕಂದ್ರೆ ಇದು ಬರೀ ಹಾಸ್ಯಕಾಯಿ ತಕೊಂಡ್ರೆ ಮಾತ್ರ. ಆದ್ರೂ ನಾವು ಸ್ವಲ್ಪ ಸಂಸ್ಕೃತಿನ ಅದನ್ನ ಬಹಳ ಉಳಿಸ್ಕೊಂಡು, ಸಂಸ್ಕೃತಿ ಉಳಿಸ್ಕೊಂಡ್ರೆ ಎಲ್ಲಿ ಕೇಂದ್ರ ಅದು ಫಸ್ಟಿಂದ ಬರ್ಕಲ್ಲ ಸಣ್ಣದಿಂದ ಬರ್ಕಲ್ಲ. ನಾವು ಶಾಲೆಗೆ ಹೋಗೋದನ್ನ ಹೆಂಗ್ ಇತ್ಕೊಂಡ್ರೆ ಆ ಒಂದು ಎರಡು ಅದೆಲ್ಲ ಎಷ್ಟು ಲೈಕ್ ಹೇಳಿಕೊಡ್ತಿದ್ರು, ಮನೆಂಗೈಲಿ ಶಾಲೆಂಗೈಲಿ, ಒಂದೋ ಎರಡೋ ಬಾಳೆಲೆ ಹರಡೋ ಮೂರೋ ನಾಲ್ಕೋ ಅನ್ನ ಹಾಕೋ ಐದೋ ಆರೋ ಬೇಳೆಯ ಸಾರೋ ಏಳೋ ಎಂಟೋ ಪಲ್ಯಕ್ಕೆ ದಂಟೋ ಒಂಬತ್ತೋ ಹತ್ತೋ ಎಲೆ ಮುದುರೆತ್ತು ಇಲ್ಲಿಗೆ ಊಟದ ಆಟವು ಮುಗಿದಿತ್ತು ಅಂದೇಳಿ. ಈಗಿನ ಶಾಲೆಗೂ ಹೇಳಿಕೊಡುದಿಲ್ಲ, ಈಗಿನ ಮನೆಗೂ ಹೇಳಿಕೊಡುದಿಲ್ಲ. ಮನೆಗೆಲ್ಲರೂ ಅಬ್ಬಿ ಧಾರಾವಾಹಿ ಕಾಮತಿನ ಮಗು ಬಂದು ಏನಾರು ಹೇಳಿಕೊಡಂದ್ರೆ ಅಂತ ಹೇಳ, ಏ ಪರಮಾತ್ಮ ನಿಂಗೆ ರಾತ್ರಿ ಕಟ್ಟಿಗೆ ಯಾಕೆ ಶಾಲೆ ಮಾಡುದಿಲ್ಲ ಮರೆಯ ಅಬ್ಬಿಗೆ ಹೇಳಿ.